ಇನ್ನು ಮುಂದಿನ ಹೋಗೋಣ ಅಯೋಧ್ಯೆಯಲ್ಲಿ ಹಿಂಸಾಚಾರದ ಭೀತಿಯ ಆತಂಕ ಶಿವಸೇನೆ ನಾಯಕ ಉದ್ದವ್ ಠಾಕ್ರೆ ರಾಮಮಂದಿರ ಉದ್ಘಾಟನಾ ಸಮಾರಂಭದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ಅಯೋಧ್ಯೆಯಲ್ಲಿ ಬೃಹತ್ ಕಾರ್ಯಕ್ರಮಕ್ಕಾಗಿ ದೇಶಾದ್ಯಂತ ಸೇರುವ ನಿರೀಕ್ಷೆ ಇದೆ ಜನ ಸೇರ್ತಾರೆ ಅಂತ ಬೃಹತ್ ಜನಸಮೂಹದ ಕಾರ್ಯಕ್ರಮ ಮುಗಿಸಿ ತೆರಳುವ ಸಮಯದಲ್ಲಿ ಗೋದ್ರಾ ತರಹದ ಗಲಭೆ ನಡೆಯುವ ಸಂಶಯ ಇದೆ ಅಂತ ಉದ್ಧವ್ ಠಾಕ್ರೆ ಹೇಳಿದ್ದಾರೆ ಲೋಕಸಭೆ ಚುನಾವಣೆಗೆ ಕೆಲವೇ ತಿಂಗಳು ಮೊದಲು ಅಂದರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜನವರಿಯಲ್ಲಿ ರಾಮ ಮಂದಿರ ತರುವ ನಿರೀಕ್ಷೆ ಇದೆ ಬಸ್ಗಳು ಮತ್ತು ಟ್ರಕ್ಗಳಲ್ಲಿ ರಾಮಮಂದಿರ ಉದ್ಘಾಟನೆಗೆ ಹೆಚ್ಚಿನ ಸಂಖ್ಯೆಯ ಜನರನ್ನು ಆ ಸರ್ಕಾರ ಆಮನಿಸುವ ಸಾಧ್ಯತೆ ಇದೆ ಜನರು ಹಿಂತಿರುಗುವ ಗೋಧ್ರಾದು ರೀತಿಯ ಘಟನೆ ಸಂಭವಿಸಬಹುದು ಅಂತ ಉದ್ಭವ್ ಹೇಳಿದ್ದಾರೆ ಒಳ್ಳೇದು ಹೇಳೋರ್ಲೆ ಈಗ ಎಚ್ಚೆತ್ಕೊಂಡು ಅಲ್ಲಿ ಸೆಕ್ಯೂರಿಟಿ ಜಾಸ್ತಿ ಮಾಡಬೇಕು ಗೋಧ್ರಾ ಗಲಭೆಯಲ್ಲಾದಾಗ ಬಿ ಜೆ ಪಿ ಜೊತೆ ನಿಂತ್ಕೊಂಡು ಇದು ಸರಿ ಅಂತ ಹೇಳಿದಿದೆ ಶಿವಸೇನೆಯವರು ಹೂಸರುವಳ್ಳಿ ಆ ದೈಹಿಕ ರಚನೆ ಹೆಂಗಿರುತ್ತೆ ಬಣ್ಣ ಬದಲಾಯಿಸೋದು ಮನುಷ್ಯಂದು ಬಣ್ಣ ಬದಲಾಯಿಸೋ ದೈಹಿಕ ರಚನೆ ಇಲ್ಲ ಆದರೆ ಬಣ್ಣ ಅದೇ ಇದ್ರೂ ಮಾತು ಬದಲಿಸೋ ಒಂದು ರಚನೆ ಇದೆ ಅಂತ ಕಾಣ್ಬೋದು ಶಿವಸೇನೆ ಅವತ್ತು ಗೋದ್ರಾ ಗಲಭೆ ಆದಾಗ ಜೈ 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 ಅಂತ ನಿಂತಿದ್ರು ಬಿ ಜೆ ಪಿಯವ್ರಿಗೆ ಇವತ್ತು ಅದು ತಪ್ಪು ಹಂಗೆ ಮಾಡ್ದಂಗೆ ಇಲ್ಲ ಆಗ್ಬಿಡುತ್ತೆ ಅಂತ ಹೇಳ್ತಾ ಇದ್ದಾರೆ ಅನುಕೂಲ ಸಿಂಧು ರಾಜಕಾರಣ ಯಾವ ಪಕ್ಷ ಕೂಡ ವರ್ತ ಆಗಿಲ್ಲ ಬಟ್ ಈ ದುರಂತ ಇಂಥ ಡ್ರಾಮಾನ ಮಾಡೋರೆಲ್ಲಾರು ಜನ ನಾವೆಲ್ಲ ಒಪ್ಕೊಂಡು ನಿಂತಿರೋದಿಲ್ಲಿ ದುರಂತ ಸ ಯಾವುದೇ ದುರಂತಗಳಾಗೋದು ಬೇಡ ಎಲ್ಲ ಹೋಗ್ಬಿಟ್ಟು ಶ್ರೀರಾಮನ್ ಕೈ ಮುಕ್ಕೊಂಡು ಅವ್ರ ಮನೆಗೆ ಹೋದ್ರೆ ಸಾಕು ಮನೇಲಿ ಅವ್ರ ಹೆಂಡತಿ ಮಕ್ಕಳು ನೋಡ್ಕೊಂಡು ಜೀವನ ಮಾಡಿದ್ರೆ ಸಾಕು ಈ ಗಲಭೆಗಳು ಇವ್ರು ಹೇಳೋವ್ರೆ ಅಟ್ಲೀಸ್ಟ್ ಶಿದಕಾರ ಟೈಟ್ ಸೆಕ್ಯುರಿಟಿ ಹಾಕಿ ಏನೋ ಆಗ್ರೆ ನೋಡ್ಕೋಬೇಕಷ್ಟು